ಜಯಪ್ರಕಾಶ್ ಹೆಡ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅವರ ಕೆಲಸ ಎಲ್ಲವನ್ನು ಜಯಪ್ರಕಾಶ್ ಅವರನ್ನು ಸರಳ ಸಂಜಿನಿಕೆಯ ವ್ಯಕ್ತಿತ್ವದಲ್ಲಿ ಜಯಪ್ರಕಾಶ್ ಸರಳ ವ್ಯಕ್ತಿತ್ವ ಯಾರು ಇಲ್ಲ ಶ್ರೀನಿವಾಸ ಪೂಜಾರರು ಸಣ್ಣವರು ಬಡವರು ನಾನು ತುಂಬಾ ಸಿಂಪ್ಲಿಸಿಟಿ ಕ್ರಿಯೇಟ್ ಮಾಡಿಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮಗೆ ಸಿದ್ದರಾಮಯ್ಯ ಸರ್ಕಾರದಿಂದ ತುಂಬಾ ಲಾಭ ಆಗಿದೆ ಅವರಂತ ಒಳ್ಳೆ ಮುಖ್ಯಮಂತ್ರಿ ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ ನಾಳೆ ಲೋಕಸಭಾ ಇಲೆಕ್ಷನ್ ಆದ್ಮೇಲೆ ಇಳಿಸ್ತಾರೆ ಗ್ಯಾರಂಟಿ ಕೊಡೋದಿಲ್ಲ ಇವತ್ತು ನಿರಂತರ ಗ್ಯಾರಂಟಿ ಎಲ್ಲದೂ ಮನೆ ಮನೆಗೆ ಬರ್ತಾ ಇದೆ ಇವರು ಅಪಪ್ರಚಾರ ಮಾಡಲಿಕ್ಕೆ ಬಿಜೆಪಿಯವರು ಬೇರೆ ಏನು ವಿಷಯ ಇಲ್ಲ ಅದನ್ನ ಹೇಳ್ತಾ ಇದ್ದಾರೆ ಅವ್ರು ಮಾಡ್ಕೊಂಡ್ ಎಲೆಕ್ಷನ್ ಆದ್ಮೇಲೆ ಹತ್ತು ವರ್ಷದಲ್ಲಿ ಒಂದು ಹತ್ತು ಸರಿ ನೋಡ್ಲಿಕ್ಕೆ ಸಿಗ್ಲಿಲ್ಲ ಆಗಿದ್ದಾಗ ಜನರೇ ಗೋ ಬ್ಯಾಕ್ ಮಾಡಿದ್ರು ಮತ್ತೆ ಮಾಡಿದ್ಮೇಲೆ ಮಾಡಿಲ್ಲ ವೀಕ್ಷಕ್ರೆ ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾವು ಇವತ್ತು ವಾರದಲ್ಲಿ ಇದೀವಿ ಇಲ್ಲೊಂದಷ್ಟು ಮತದಾರರಿದ್ದಾರೆ ಅವ್ರನ್ನೇ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ರೋಹಿತ್ ಶೆಟ್ಟಿ ಅಂತೇಳಿ ಹೇಗಿದೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಲೆಕ್ಕಾಚಾರ ಈ ಬಾರಿ ಈ ನಾವು ನಮ್ಮ ನಿರೀಕ್ಷೆಗೂ ಮೀರಿ ಜಯಪ್ರಕಾಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬರ್ತಾರೆ ಅನ್ನೋದು ನಮ್ಮ ಎಲ್ಲ ನಾವು ಕ್ಷೇತ್ರದ ಮತದಾರರ ಒಂದು ಅನಿಸಿಕೆ ಯಾಕೆ ಕಾರಣ ಏನು ಸರ್ ಒಬ್ಬ ಸಮರ್ಥ ಅಭ್ಯರ್ಥಿ ಅವರು ಹಿಂದೆ ಮಾಡಿದ ಕೆಲಸ ಎಲ್ಲರ ಯಾರು ಮನೆ ಮುಟ್ಟುವ ಹಾಗೆ ಕೆಲಸ ಮಾಡಿ ಎಲ್ಲರ ಮನವನ್ನು ಮುಟ್ಟಿದ್ದಾರೆ ಅವರು ಆ ಇದು ಎಲ್ಲ ಪಕ್ಷದ ಮತ್ತು ಹಾಗೂ ಜನತೆಗೆ ಎಲ್ಲ ಎಲ್ಲರಿಗೂ ಗೊತ್ತಿದೆ ಅವರ ಬಗ್ಗೆ ಅವರ ಕೆಲಸ ಅವರ ಸಾಧನೆ ಎಲ್ಲವನ್ನೂ ಅವರು ತಿಳಿದು ಈ ಸಲ ಜಯಪ್ರಕಾಶ್ ಅವರನ್ನು ಬಹಳ ಅಂತರದಿಂದ ಆರಿಸಿ ಕಳಿಸ್ತಾರೆ ಓಕೆ ನಾವು ಉಡುಪಿ ಚಿಕ್ಕಮಗಳೂರು ಅಂತ ಬೆಂಗಳೂರಿನ ನೋಡುವಾಗ ಸಂಸದರ ಟಿಕೆಟೇ ಬದಲಾಗಿ ಹೋಗ್ಬಿಡ್ತು ಸಾಕಷ್ಟು ವಿರೋಧ ಎದುರಾಗ್ತಿತ್ತು ಪತ್ರ ಚಳವಳಿ ಮತ್ತೊಂದು ಮಗದೊಂದು ಆ್ಯಕ್ಚುಲಿ ಏನು ಇಲ್ಲಿ ಕೆಲಸ ಆಗ್ತಿರ್ಲಿಲ್ಲ ಖಂಡಿತ ಆಗ್ತಾ ಇದ್ದಿದ್ರೆ ಗೋ ಬ್ಯಾಕ್ ಚಳುವಳಿ ಯಾಕಾಗ್ತಾ ಇತ್ತು ಅದೊಂದು ಪ್ರಶ್ನೆ ಕಳೆದ ಹತ್ತು ವರ್ಷದಿಂದ ಯಾವುದೋ ಒಂದು ಕೇಂದ್ರದ ನಾಯಕರನ್ನ ಇಟ್ಟುಕೊಂಡು ಇಲ್ಲಿ ನಾವು ಜನರು ಆರಿಸಿ ಸ್ವತಃ ನಾವು ಓಟ್ ಹಾಕಿ ಗೆಲ್ಲಿಸಿದ್ದೇವೆ ಆ ನೋವನ್ನು ನಾವೀಗ ಅನುಭವಿಸ್ತಾ ಇದ್ದೇವೆ ಕಳೆದ ಹತ್ತು ವರ್ಷದಿಂದ ಅನುಭವಿಸಿದ್ದೇವೆ ಇನ್ನೂ ಅಂಥ ಅಭ್ಯರ್ಥಿ ನಮಗೆ ಬೇಡ ಕೆಲಸ ಮಾಡುವ ಸಮರ್ಥ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಇದ್ದಾರೆ ಅವರನ್ನು ನಾವು ಆರಿಸಿ ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಿಂತ ಕೆಲಸಗಳನ್ನೆಲ್ಲ ಮಾಡಿ ಈ ಕ್ಷೇತ್ರ ಜನತೆಗೆ ಅನುಕೂಲ ಮಾಡಿಕೊಡುವ ರೀತಿಯಲ್ಲಿ ನಾವು ಎಲ್ಲ ಮತ ಹಾಕಬೇಕು ಅವ್ರಿಗೆ ಈ ಹಿಂದೆ ಸಂಸದರಾಗಿದ್ದಾಗ ಮೀನುಗಾರಿಕೆ ಸಂಬಂಧಪಟ್ಟಂತೆ ಅಥವಾ ಉಡುಪಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಪಕ್ಷೇತರವಾಗಿ ಕೂಡ ಗೆದ್ದವರು ವ್ಯಕ್ತಿಯಾಗಿಯೇ ಜಯಪ್ರಕಾಶ್ ಅವರು ಅತಿ ದೊಡ್ಡ ಶಕ್ತಿ ಇದು ಕಾಂಗ್ರೆಸ್ಗೆ ಅವ್ರ ಶಕ್ತಿ ತುಂಬಿಸಿದ್ದಾರೆ ಅಥವಾ ಕಾಂಗ್ರೆಸ್ ಅವ್ರಿಗೆ ಶಕ್ತಿ ತುಂಬಿಸಿದ್ದೆ ಸಲ ಎರಡೂ ಒಗ್ಗೂಡ್ತಾ ಇದೆ ಈ ಈ ಬಾರಿ ಎರಡೂ ವಿಷಯ ಒಗ್ಗೂಡಿ ಈ ಪ್ರಬಲವಾಗಿ ಜನರು ಜಯಪ್ರಕಾಶ್ ಹೆಡೆಯನ್ನ ಆರಿಸ್ಬೇಕಂತ ಹೊರಟಿದ್ದಾರೆ ಇಲ್ಲಿ ನಾಲ್ವರು ಬಿ ಜೆ ಪಿ ಶಾಸಕರು ಚಿಕ್ಕಮಗಳೂರು ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ನೆಕ್ ಟು ನೆಕ್ ಫೈಟ್ ಅಂತ ನಮಗೆ ಅನ್ಸುತ್ತೆ ನಿಮಗೆ ಬದಲಾವಣೆ ಬದಲಾವಣೆ ಗಾಳಿ ಬಹಳ ಇದೆ ಬಹಳ ಇದೆ ಯು ಸರ್ ನಿಮ್ಮ ಹೆಸರು ಸುದೇಶ್ ಹೆಗಡೆ ಸರ್ ಏನು ಮಾಡ್ತೀರಾ ಬಿಸ್ನೆಸ್ ನಾನು ಊರಲ್ಲಿ ಸರ್ ಹೇಗಿದೆ ಸರ್ ಲೋಕಸಭೆ ಚುನಾವಣೆ ಉಡುಪಿ ಚಿಕ್ಕಮಗಳೂರು ಈ ಸರಿ ತುಂಬ ಬದಲಾವಣೆ ನಿರೀಕ್ಷೆ ಇದೆ ಬದಲಾವಣೆ ಇದೆ ಯಾಕಂದರೆ ಪರ್ಸನಲಿ ಕ್ಯಾಂಡಿಡೇಟ್ ಮೇಲೆ ಕ್ಯಾಂಡಿಡೇಟ್ ನೋಡ್ಕೊಳ್ತಾರೆ ಯಾರು ಅಭ್ಯರ್ಥಿ ಅನ್ನೋದನ್ನ ಮುಖ್ಯ ಅಭ್ಯರ್ಥಿ ವಿಚಾರದಲ್ಲಿ ಜಯಪ್ರಕಾಶ್ ಹೆಗಡೆ ಕಂಪೇರಲ್ಲಿ ತುಂಬ ಇದ್ದಾರೆ ಮತ್ತು ಜನ ಮನದಲ್ಲಿ ಜಯಪ್ರಕಾಶ್ ಹೆಗಡೆ ಯಾರಂತ ಗೊತ್ತೋ ಇಂಡಿಪೆಂಡೆಂಟಾಗಿ ಗೆದ್ದವ್ರು ಇಲ್ಲಿ ಬ್ರಹ್ಮಾರ ಕಾನ್ಸ್ಟ್ಯೂಚಲ್ಲಿ ಮತ್ತು ಮೀನುಗಾರ ಸಚಿವರಾಗಿ ಏನು ಕೆಲಸ ಮಾಡಬೇಕು ಅದು ಒಳ್ಳೆ ತೀರದ ಕೆಲಸ ಎಲ್ಲ ಮಾಡಿ ಮೀನುಗಾರರು ಭಾರಿ ಸಹಿ ಅನ್ನಿಸ್ಕೊಂಡವರು ಸಮ ಆ ಬಾಂಧ ಆ ಸಮಾಜ ಬಾಂಧವರಿಗೆ ಹಾಂ ಆದ್ದರಿಂದ ಜಯಪ್ರಕಾಶ್ ಹೇಳಿದ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಗೆಲ್ತಾರೆ ಅಂತ ನಮಗೆಲ್ಲ ಭಾವನೆ ಹಾಂ ಮತ್ತೆ ಈ ಹಿಂದೆ ಶೋಭಾ ಕರಂದ್ಲಾಜೆ ಅವರು ಏನಂತ ನೀವು ಆವಾಗ ಕೇಳಿದ್ರಿ ನಮ್ಮ ಅವ್ರಿಗೆ ಪ್ರಶ್ನೆ ಶೋಭಾ ಕರಂದ್ಲಾಜೆ ಅವರು ಗೋ ಬ್ಯಾಕ್ ಮಾಡಲಿಕ್ಕೆ ಅವ್ರು ಮಾಡ್ಕೊಂಡಿದ್ದಕ್ಕೆ ಇಲೆಕ್ಷನ್ ಆದ್ಮೇಲೆ ಹತ್ತು ವರ್ಷದಲ್ಲಿ ಅವ್ರನ್ನ ಟೋಟಲಿ ಒಂದು ಹತ್ತು ಸರಿ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅವರು ಆಗಿದ್ದಾಗ ಜನರೇ ಗೋ ಬ್ಯಾಕ್ ಮಾಡಿದ್ದು ಮತ್ತೆ ಯಾರು ಮಾಡಿದ್ದಲ್ಲ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಇವು ಎಷ್ಟು ಪ್ಲಸ್ ಆಗುತ್ತೆ ಜಯಪ್ರಕಾಶ್ ಖಂಡಿತ ನೂರಕ್ಕೆ ನೂರು ಇವತ್ತು ಹೇಳಲಿಕ್ಕೆ ಹೇಳ್ತಾರೆ ನಾಳೆ ಈ ಲೋಕಸಭಾ ಎಲೆಕ್ಷನ್ ಆದಮೇಲೆ ನಿಲ್ಲಿಸ್ತಾರೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಇವತ್ತು ನಿರಂತರ ಗ್ಯಾರಂಟಿ ಎಲ್ಲದು ಮನೆ ಮನೆಗೆ ಬರ್ತಾಯಿದೆ ಕರೆಂಟು ಗ್ರಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲದೂ ಮನೆ ಮನೆಗೆ ಬರ್ತಾ ಇದೆ ಇವರು ಅಪಪ್ರಚಾರ ಮಾಡಲಿಕ್ಕೆ ಬಿಜೆಪಿಯವರು ಬೇರೆ ಏನು ವಿಷಯ ಇಲ್ಲ ಅದನ್ನು ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಸಿ ಎಮ್ ಹೇಳಿದ ಪ್ರಕಾರ ಕೊಟ್ಟಿದ್ದಾರೆ ಬಿ ಜೆ ಪಿ ಅವರು ಹೇಳ್ತಾರೆ ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸೂಕ್ತ ಅಭ್ಯರ್ಥಿ ಹೇಗೆ ನೀವೇ ನೋಡಿ ಸರ್ ಸರಳ ಸಂಜಿನಿಕೆಯ ವ್ಯಕ್ತಿತ್ವದಲ್ಲಿ ಜಯಪ್ರಕಾಶ್ ಹೇಳಷ್ಟು ಸರಳ ವ್ಯಕ್ತಿತ್ವ ಯಾರೂ ಇಲ್ಲ ಒಂದು ಎರಡನೇ ಶ್ರೀನಿವಾಸ ಪೂಜಾರರು ಸಣ್ಣವರು ಬಡವನು ನಾನು ತುಂಬ ಸಿಂಪ್ಲಿಸಿಟಿಗೆ ಕ್ರಿಯೇಟ್ ಮಾಡಿಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಪತ್ನಿಗೆ ಎಷ್ಟು ಕೋಟಿ ಸ್ಥಿತಿ ಅಂತ ನೀವು ಪ ಪೇಪರಲ್ಲೇ ನೋಡಿದ್ದೀರಿ ಹೌದಾ ಇಷ್ಟು ವರ್ಷದೊಳಗೆ ಅವರು ಸಿಂಪ್ಲಿಸಿಟಿ ಇದ್ದವರು ಇಷ್ಟು ಕೋಟಿ ಹೇಗೆ ಬಂತಂಗೆರೆ ರಾತ್ರಿ ಬೆಳಗ್ಗೆ ಹಣ ಏನು ಆಗುತ್ತಾ ಆದ್ದರಿಂದ ನೀವು ಜನರು ತಿಳ್ಕೊಳ್ತಾರೆ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರು ಇದಾಗಿಯೂ ಸಹ ಎಮ್ ಎಲ್ ಎ ಆಗಿಯೂ ಸಂಸದರಾಗಿಯೂ ಏನು ಕೆಲಸ ಮಾಡಿದೆ ಅಂತ ಎಲ್ಲ ಜನರಿಗೆ ಗೊತ್ತಿದೆ ಇಡೀ ಕರ್ನಾಟಕ ಜನರಿಗೆ ಗೊತ್ತಿದೆ ಆದ್ದರಿಂದ ಅವರನ್ನು ಕಾಂಗ್ರೆಸ್ ಪಕ್ಷ ಸಮರ್ಥ ಅಭ್ಯರ್ಥಿ ಅಂತ ಅವ್ರನ್ನ ಸಿಲೆಕ್ಟ್ ಮಾಡಿದ್ದಾರೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಫಲಿತಾಂಶ ಬದಲಾಗುತ್ತೆ ಖಂಡಿತ ಬದಲಾಗುತ್ತೆ ನೂರಕ್ಕೆ ನೂರು ಜಯಪ್ರಕಾಶ್ ಹೆಡ್ಡರ್ ಗೆದ್ದೇ ಗೆಲ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸತ್ಯನಾಥ್ ಶೆಟ್ಟಿ ಅಂತ ಸರ್ ಏನು ಕೋಟಿ ಅರವತ್ತೇಳು ಕೋಟಿ ಅಲ್ಲ ನಾನು ಗಂಜಿ ಕುಡಿತೇನೆ ನಾನು ಆರ್ಥಿಕ ಬಹಳ ಕಷ್ಟದಿರೋ ಕೂಲಿಯಿಂದ ಬಂದವನಂತೇಳಿ ಅರವತ್ತು ಕೂಲಿ ಅವರಿಗೆ ಅರವತ್ತೇಳು ಕೋಟಿ ರೂಪಾಯಿ ಎಲ್ಲಿ ಬರ್ತದೆ ರಾಜಕೀಯಕ್ಕೆ ಬಂದ ಮೇಲೆ ಬಂದಿದ್ದು ಅಲ್ವಾ ಒಂದು ಕೋಟಿ ಸರ್ಕಾರದವರು ಇವ್ರಿಗೆ ಬ್ಯಾಂಕವ್ರು ಸಾಲ ಕೊಟ್ಟಿದ್ದಾರೆ ಅವರಿಗೆ ಇದು ಯಾರಿಗಾದ್ರು ಒಂದು ಹತ್ತು ಲಕ್ಷ ಸಾಲ ತೆಗೆಸಿಕೊಡಿ ನೀವು ಏನು ಕಳ್ತಾರೆ ಸರಿಯಾದ ಡಾಕ್ಯುಮೆಂಟ್ ಕೇಳ್ತಾರೆ ಅವ್ರ ಹತ್ರ ಏನೋ ಅಷ್ಟೇ ಅದಕ್ಕೆ ಬೇಕಾಗುವಂಥ ಪ್ರಾಪರ್ಟಿ ಇರಬೇಕಲ್ಲ ಅವ್ರ ಹತ್ರ ಇದೇ ಗಂಜಿ ಅಂತೇಳಿ ಹೇಳಿ ಪ್ರಚಾರ ಮಾಡಿದರೆ ಈವಾಗ ನಾಮಿನೇಷನ್ ಹಾಕಿ ಅಪೈದವೆತ್ಕೊಡುವಾಗ ಅವ್ರದ್ದು ಬೆಳಕಿಗೆ ಬಂದಿದೆ ಈಗ ಜನ ಎಲ್ಲ ಅವರಲ್ಲೇ ಕಾರ್ಯಕರ್ತರಲ್ಲೇ ಅಸಮಾಧಾನ ಈಗ ಬುಗಿಲೆದ್ದಿದೆ ಓ ನಮಗೆ ಇಷ್ಟು ದೊಡ್ಡ ಶ್ರೀಮಂತರು ಇವರು ನಮ್ಮನ್ನು ಸಿಂಪಲ್ ಅಂತೇಳಿ ಹೇಳಿ ಇದು ಮಾಡಿ ನಮ್ಮನ್ನೇ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂತೇಳಿ ಕಾರ್ಯಕರ್ತರನ್ನು ಯಾರನ್ನೂ ಬೆಳೆಸಲಿಲ್ಲ ಅವರು ಅವರೇ ಬೆಳ್ಕೊಂಡ ಯಾವ ಯಾಕೆ ಬಿ ಜೆ ಪಿ ಸರ್ಕಾರ ಯಾಕೆ ಕಳ್ಕೊಂಡ್ರು ಈ ಇವ್ರ ದಂಧೆಯಿಂದೆ ಎಷ್ಟು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ನೂರಕ್ಕೆ ನೂರು ಅವ್ರು ತಕೊಳ್ಲಿಕ್ಕೆ ಹೋಗಿ ಅವರು ಶ್ರೀಮಂತರಾಗಿದ್ದಾರೆ ಅಭಿವೃದ್ಧಿಗಳಿಲ್ಲ ಎಲ್ಲರೂ ಕಾರ್ಯಕರ್ತರಿಗೆ ಏನೂ ಇಲ್ಲ ಈಗ ಅವರಲ್ಲೇ ಅಸಮಾಧಾನ ಇದೆ ನಮ್ಮದು ಹೆಗ್ಡೆಯವರು ವೈಯಕ್ತಿಕ ನೆಲೆ ಅವರು ಸದನ ಶೂರ ಅಂತೇಳಿ ಸಲ ಹೆಸರು ತಗೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಅಲ್ವಾ ಆ ಪ್ರತಿ ಒಂದು ಕ್ವಶನಲ್ಲಿ ಅವರದ್ದು ಸದನದಲ್ಲಿ ಅವರೇ ಇವತ್ತು ಸಿದ್ದರಾಮಯ್ಯನಾಗ್ಲಿ ಇನ್ನೊಬ್ಬರು ನಾಯಕರಾಗ್ಲಿ ಎಲ್ಲರೂ ನೆನಪಿಸ್ಕೊಡ್ತಾರೆ ಅವ್ರನ್ನ ಸದನಕ್ಕೆ ಹೋಗ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಇಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಮಾಡಿದ್ರು ಬಟ್ ಈ ಸಲ ಏನಂತ ಹೇಳಿದ್ರೆ ಅವರು ವೈಯಕ್ತ ಆರ್ಥಿಕ ನೆಲೆಯಲ್ಲಿ ಅವರು ಇಡೀ ನಮ್ಮ ಎಂ ಪಿ ಕಾನ್ಸ್ಟಿ ಉಡುಪಿ ಮತ್ತು ಚಿಕ್ಕಮಗಳೂರಿನ ಎಲ್ಲ ಭಾಗ ಎಲ್ಲ ಪ್ರತಿ ಗ್ರಾಮಕ್ಕೂ ಅವರು ಎರಡೂ ವರ್ಷ ಎಂ ಆಗಿದ್ದಾಗ ಪ್ರತಿ ಗ್ರಾಮ ಪಂಚಾಯಿತಿಗೆ ಪ್ರವೇಶ ಮಾಡಿದ್ದಾರೆ ಅವರು ಹೋಗಿ ಅಲ್ಲಿಯ ಕುಂದು ಕೊರತೆಗಳನ್ನೆಲ್ಲ ವಿಮರ್ಶೆ ಮಾಡಿದ್ದಾರೆ ಅದಕ್ಕೆ ಸೂಕ್ತ ಪರಿಹಾರ ಎಲ್ಲ ಕೊಡಲಿಕ್ಕೆ ಅವ್ರ ಹತ್ರ ಇವತ್ತು ಬಯೋಡಾಟ್ ಇದೆ ಅದನ್ನು ಇವತ್ತು ಈ ಸಲ ಅವಕಾಶ ಜನರು ನೂರಕ್ಕೆ ನೂರು ಮಾಡಿ ಕೊಡ್ತಾರೆ ಅದನ್ನೆಲ್ಲ ಅವ್ರನ್ನ ಅವರು ಸ್ಪಂದಿಸಿ ಅದಕ್ಕೆ ಸೂಕ್ತ ಸ ಪರಿಹಾರವನ್ನು ಕಂಡೇ ಕೊಡು ಕೊಟ್ಟೆ ಕೊಡ್ತಾರೆ ಮತ್ತು ನೀವು ಎಲ್ಲೇ ಬೆಂಗಳೂರಲ್ಲಿ ಕೂತ್ಕೊಂಡು ನೀವು ನಾಳೆ ಇದೊಂದು ಇಲೆಕ್ಷನ್ ಮುಗಿಲಿ ನೀವೊಂದು ಮಿಸ್ ಕಾಲ್ ಕೊಡಿ ಜಯಪ್ರಕಾಶ್ ಹೆಗ್ಡೆ ನಂಬರ್ ಕೊಡ್ತೇವೆ ನಿಮ್ಗೆ ವಾಪಸ್ ಅವ್ರು ಕೇಳ್ತಾರೆ ನೀವು ಯಾರು ಎಲ್ಲಿಂದ ಯಾಕೆ ಕಾಲ್ ಅಂತಲೇ ಅದರಲ್ಲಿ ಅಂಥ ಒಂದು ಸಂಸತ್ ಪಟುವಾಗಿರಲಿ ಒಬ್ಬ ರಾಜಕೀಯ ವ್ಯಕ್ತಿ ನಮ್ಮ ಕರ್ನಾಟಕ ಬಿಡಿ ನಮ್ಮ ಭಾರತ ದೇಶದಲ್ಲೇ ಇಲ್ಲ ಅಷ್ಟು ಒಂದು ವ್ಯಕ್ತಿ ಈಗ ನೋಡಿ ಇಲ್ಲಿ ಹೈವೇ ಬಿಕ್ಕಿ ಬಿದ್ದೋಗಿದೆ ಇಷ್ಟೊಂದು ಈಗ ಈ ನೀವು ಬರ್ತಾ ಇರುವಂಥ ಸರ್ಕಲಲ್ಲಿ ಐದರಿಂದ ಆರು ಜನ ಸತ್ತೋಗಿದ್ದಾರೆ ಓವರ್ ಇಲ್ಲ ಹೆವಿ ಟ್ರಾಫಿಕ್ಕು ಇವತ್ತು ಒಂದು ದಿನ ನಮ್ಮ ಮಾ ಮೊದಲಿನ ಸಂಸದರು ಈ ಭಾಗದಲ್ಲಿ ಬರಲಿಲ್ಲ ಇವರು ನಿರಂತರ ಅದೆಲ್ಲವನ್ನೂ ಅವರಲ್ಲಿದೆ ಪ್ರತಿ ಇದರಲ್ಲಿ ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲ ವಿಚಾರಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಿ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಯಾವುದೇ ಇರಲಿ ಅವರು ಪಕ್ಷ ಅಂತಾನೆ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಅಲ್ಲಿ ಪಕ್ಷದಲ್ಲಿ ಅವರಿಗೆ ಅವಕಾಶ ಕೊಡ್ತಿದ್ದಾಗ ಅವರಿಗೆ ಸೇವೆ ಮಾಡಬೇಕಂತ ಮನೋಭಾವ ಇರುವಾಗ ಎಲ್ಲಿಗೆ ಹೋಗ್ಬೇಕು ಅವರು ಅಲ್ವಾ ಈ ಪಕ್ಷೇತರ ಹಾಗೆ ಗೆದ್ದಿದ್ದಾರೆ ಕ್ಷೇತ್ರ ಹೋಗಿದೆ ಇನ್ನು ಬೇರೆ ದಾರಿ ಇಲ್ಲ ಅವರಿಗೆ ಈಗ ಪಕ್ಷ ನೆಲೆ ಬೇಕು ಎರಡೆರಡು ಜಿಲ್ಲೆಯಲ್ಲಿ ಹೋಗಿ ಪಕ್ಷೇತರ ನಿಲ್ಲಿಕ್ಕಾಗೋದಿಲ್ಲ ಶಕ್ತಿ ಬೇಕು ಒಳ್ಳೆಯ ಒಂದು ಪಕ್ಷ ಸಿಕ್ಕಿದೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಜನರು ಸಮಾಧಾನದಲ್ಲಿದ್ದಾರೆ ಇವ್ರಿಗೆ ಸೇವೆ ಮಾಡಬೇಕಂತ ಒಂದು ಮನಸ್ಸಿದೆ ಅದಕ್ಕೆ ಎಲ್ಲ ಸ್ಪಂದಿಸಿದ್ದಾರೆ ಎಲ್ಲ ಈಗ ಬಿ ಜೆ ಪಿ ಆ ಎಲ್ಲ ಯಾವುದು ಇಲ್ಲ ಹೆಗ್ಡೆ ಜಯಪ್ರಕಾಶ್ ಹೆಗ್ಡೆ ಅಂತ ಹೇಳಿದ್ರೆ ವೈಯಕ್ತಿಕ ನೆಲೆಯಲ್ಲಿ ಎರಡೂ ಭಾಗದಲ್ಲಿ ಪ್ರತಿ ಗ್ರಾಮದಲ್ಲಿ ಹೋಗಿ ನೀವು ಪ್ರಕಾಶ್ ಹೆಗ್ಡೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳುವಂಥ ವ್ಯಕ್ತಿಗಳಿಲ್ಲ ನೂರಕ್ಕೆ ನೂರು ಇವರು ಗೆಲ್ಲುವಂಥದ್ದು ಖಚಿತ ಈಗ ಅವರು ಹತಾಶರಾಗಿದ್ದಾರೆ ಏನೇನೋ ಅವರಿಗೆ ವಿಚಿತ್ರ ವಿಡಿಯೋಗಳನ್ನೆಲ್ಲ ಬಿಡುಗಡೆ ಮಾಡಿ ಡ್ಯಾಮೇಜ್ ಮಾಡ್ಲಿಕ್ಕೆ ನೋಡ್ತಾರೆ ಅವ್ರನ್ನ ಏನೂ ಆಗೋದಿಲ್ಲ ಡ್ಯಾಮೇಜ್ ಅವ್ರ ಹತ್ರ ಯಾವುದೂ ಇಲ್ಲ ಅವ್ರಿಗೆ ಸೇವೆ ಮಾಡೋದೊಂದು ಬಿಟ್ಟರೆ ಇನ್ನು ಏನೂ ಇಲ್ಲ ಅವ್ರ ಹತ್ರ ವೈಯಕ್ತಿನಲ್ಲಿ ಹೀಗಾಗಿ ಬದಲಾವಣೆ ಬದಲಾವಣೆ ಆಗಿ ಆಗ್ತದೆ ಅವರು ಮೊದಲು ನಿಂತು ಗೆದ್ದವ್ರೆ ಇವರು ಶೋಭಾ ಕರಂದಾಜಿ ಹತ್ತು ವರ್ಷ ಮಾಡಿದ್ರು ಅವ್ರನ್ನ ಇಲ್ಲಿ ಯಾರೂ ನೋಡಿದವ್ರಲ್ಲ ಬಿಜೆಪಿ ಕಾರ್ಯಕರ್ತರೇ ನೋಡಲಿಲ್ಲ ಅಲ್ವಾ ಸದಾನಂದ ಗೌಡ್ರು ಅರ್ಧಕ್ಕೆ ಎರಡೂವರೆ ವರ್ಷಕ್ಕೆ ಬಿಟ್ಟು ಓಡಿಯೋ ಇಲ್ಲಿಂದ ಕ್ಷೇತ್ರ ಹಾಳು ಬಿದ್ದಿತ್ತು ನಮಗೆ ಈ ಕ್ಷೇತ್ರ ಸಂಪೂರ್ಣ ಹಾಳಾಗಿದೆ ಎರಡು ವರ್ಷ ಅದನ್ನು ತೋರಿಸಿದ್ದಾರೆ ಅವರು ಪುನಃ ಈಗ ಅವಕಾಶ ಜನರು ಕೊಡ್ತಾರೆ ಈ ಬಗ್ಗೆ ಈ ಸಲ ಅವರು ಎಂ ಪಿ ಆಗೋದು ಖಚಿತ ಅದು ಸದನ ಶೂರ ಅಲ್ಲ ಅಲ್ಲಿ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯನ್ನು ಅವರು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ತೋರಿಸ್ತಾರೆ ನೂರಕ್ಕೆ ನೂರು ಸರ್ಕಾರದ ಬಗ್ಗೆ ನಾನೇನು ಹೇಳೋದಿಲ್ಲ ನಮ್ಮ ಅಭ್ಯರ್ಥಿ ಅಲ್ಲಿ ಪಾರ್ಲಿಮೆಂಟಲ್ಲಿ ದೆಹಲಿಯಲ್ಲಿ ಭಾಷೆ ಉಂಟು ವಿದೇಶದಲ್ಲಿ ನಮ್ಮ ಸಮಸ್ಯೆ ಆಗುವಂತ ಸ್ಪಂದಿಸುವಂತ ಓರ್ವ ವ್ಯಕ್ತಿ ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗ್ಡೆ ಯಾವುದೇ ವೀಸಾ ಕಳ್ಕೊಂಡವನ್ನ ಅಲ್ಲಿಂದ ವಾಪಸ್ ಇಲ್ಲಿಗೆ ಕರೆಸುವಂತ ವ್ಯವಸ್ಥೆ ಫೋನ್ ಮುಖಾಂತರ ಮಾಡಿ ನಮ್ಮ ಜಯಪ್ರಕಾಶ್ ಹೆಗಡೆ ನಿಮ್ಮ ಹೆಸರು ನನ್ನ ಶಾಂತಿ ಡಾಯಸ್ ಅಂತ ಹಂದಾಡಿಯಿಂದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೇನೆ ಚಿಕ್ಕಮಗಳೂರು ಒಳ್ಳೇದುಂಟಾ ಆದ್ರೆ ನೀತಿ ತುಂಬಾ ಖುಷಿ ಒಳ್ಳೆಯ ಅವರು ಒಳ್ಳೆಯ ವ್ಯಕ್ತಿತ್ವ ಉಂಟು ಅವ್ರದ್ದು ಒಳ್ಳೆ ತುಂಬ ಕೆಲಸ ಮಾಡಿದ್ದಾರೆ ಕೈ ಎಲ್ಲ ಅಭಿವೃದ್ಧಿ ಇದು ಕಾಮಗಾರಿಕೆ ಎಲ್ಲ ಇದರಲ್ಲೂ ಮತ್ತು ಸಕ್ಕರೆ ಕಾರ್ಖಾನೆಯಲ್ಲಿ ಸಹ ಎಲ್ಲ ಕಡೆ ತುಂಬ ಮೀನುಗಾರಿಕೆಯಲ್ಲಿ ಎಲ್ಲ ಥರದವರು ತುಂಬ ಕೆಲಸವನ್ನು ಮಾಡಿದ್ದಾರೆ ಹಿಂದೆ ಈಗ ಸಹ ಮುಂದೆ ಸಹ ಮಾಡ್ತಾರೆ ಅನ್ನೋ ನಮಗೆ ಉಂಟು ಮತ್ತು ಕಾಂಗ್ರೆ ಇದು ಕಾಂಗ್ರೆಸ್ಸಲ್ಲಿ ಒಳ್ಳೆ ತುಂಬ ಗ್ಯಾರಂಟಿ ಯೋಜನೆ ತುಂಬ ಮಹಿಳೆಯರಿಗೆ ತುಂಬ ಅನುಕೂಲವಾಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದರಲ್ಲಿ ಸಹ ನಾನು ಸಹ ಖುದ್ದಾಗಿ ಮನೆ ಮನೆ ಹೋಗಿ ಭೇಟಿ ಕೊಟ್ಟು ಸಹ ಕೊಟ್ಟಿದ್ದೇನೆ ಕಾರ್ಡು ಅದನ್ನು ತುಂಬ ಆಗುತ್ತೆ ಹೇಳಲಿಕ್ಕೆ ಅದೆಲ್ಲರಿಗೆ ಸಿಕ್ಕಿದೆ ಅನ್ನೋದು ಅನ್ನ ಭಾಗ್ಯ ಮತ್ತು ಅದು ಎರಡು ಸಾವಿರ ಬರ್ತದಲ್ಲ ಅದು ಮತ್ತು ವಿದ್ಯುತ್ ಬಗ್ಗೆ ಫ್ರೀ ಮತ್ತು ಬಸ್ಸು ಬಸ್ಸಲ್ಲಿ ಅಂದರೆ ಪ್ರಯಾಣ ಅದರ ವಿಷಯದಲ್ಲಿ ನಾನು ಸಹ ಹೋಗಿದ್ದೇನೆ ಬಸ್ಸಲ್ಲಿ ಗೋವರ್ ಬಸ್ಸಲ್ಲಿ ಖುಷಿಯಾಗುತ್ತೆ ಹೋಗುವಾಗ ಒಂಥರ ಫ್ರೀಯಾಗಿ ಹೋಗೋ ಒಂಥರ ಜಯಪ್ರಕಾಶ್ ಜಯಪ್ರಕಾಶ ಹೆಗಡೆ ಪ್ಲಸ್ ಇದೆಲ್ಲ ಜಯಪ್ರಕಾಶ್ ಅವರು ಪ್ಲಸ್ ಆಗುತ್ತೆ ಎಲ್ಲರೂ ಸಹ ಈ ಸಲ ಕಾಂಗ್ರೆಸ್ಗೆ ಗ್ಯಾರಂಟಿ ಆಗ್ತಾರೆ ಈಗ ಈ ಮೊದಲಿಗಿಂತ ಈಗ ಸ್ವಲ್ಪ ಜನ ಜಾಸ್ತಿ ಒಟ್ಟಾಗಿದ್ದಾರೆ ಅದು ಗಂಡ್ರಸಂತೆ ಹೆಂಗಷ್ಟಿಂತ ಯಾವತ್ತಿದ್ದದೆ ಮಹಿಳೆಯರು ಪ್ಲಸ್ ಆದರೂ ಇವತ್ತು ಹುಡುಗರು ಗಂಡಸರು ಈಗ ತುಂಬ ಗಂಡಸರು ತುಂಬ ಈಗ ಪ್ಲಸ್ ಆಗಿದ್ದಾರೆ ಈ ಸಲ ಹೌದು ಈ ಸಲ ಅಂದರೆ ಅವ್ರು ಬಂದಾಗ ತುಂಬ ಇದು ತುಂಬ ಇಷ್ಟಪಡ್ತಾರೆ ಥ್ಯಾಂಕ್ ಯು ಮೇಡಮ್ ನಮಗೆ ಸಿದ್ದರಾಮಯ್ಯನವರ ಸರ್ಕಾರದಿಂದ ತುಂಬ ಲಾಭ ಆಗಿದೆ ಅವರಂಥ ಒಳ್ಳೆಯ ಮುಖ್ಯಮಂತ್ರಿ ನಮಗೆ ಸಿಕ್ಕಿದ್ದು ಒಂದು ಭಾಗ್ಯವಂತ ಹೇಳ್ತೇವೆ ಎಲ್ಲ ನಮಗೆ ಗೃಹಲಕ್ಷ್ಮಿಯಿಂದ ಹಿಡಿದು ಭಾಗ್ಯಜ್ಯೋತಿಯಿಂದ ಈ ಗ್ರಹ ಗೃಹ ಜ್ಯೋತಿಯಿಂದ ಹಿಡಿದು ಶಕ್ತಿ ಯೋಜನೆಯಿಂದ ಹಿಡಿದು ಎಲ್ಲ ವಿಧದಲ್ಲಿ ಅವರು ನಮಗೆ ಹೆಂಗಸರಿಗೆ ಹಿಡಿದು ಮತ್ತು ನಮ್ಮ ಕುಟುಂಬದ ನಮ್ಮ ಗಂಡಂದಿರು ಸಂಪಾದನೆ ಮಾಡಿ ತಂದದರಿಂದ ನಮಗೂ ಸ್ವಲ್ಪ ನಮ್ಮ ಕ ಖರ್ಚು ಅವರಿಗೂ ಸ್ವಲ್ಪ ಆಧಾರ ಆಗಿದೆ ಅದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಮತ್ತು ಅಂತ ನಮಗೆ ಮುಖ್ಯಮಂತ್ರಿ ಸಿಕ್ಕಿದ್ದಕ್ಕೂ ನಮ್ಮ ನಮಗೆ ಒಂದು ನಮ್ಮ ಭಾಗ್ಯವಂತ ನಾವು ಇದು ಮಾಡ್ತೇವೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಹಾಂ ಡಿ ಕೆ ಶಿವಕುಮಾರ್ ಒಂದು ಕಲ್ಲು ಬಂಡೆ ಹಾಗೆ ಅವರ ಅವರಿಂದ ಈ ನಮ್ಮ ಸ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಬಲ ಉಂಟು ಅವರಿಂದ ನಮ್ಮದು ಸರ್ಕಾರ ಬಲ ಆಗ್ತಾ ಉಂಟು ಅದರಿಂದ ಒಳ್ಳೆ ನಮಗೆ ಸರ್ಕಾರ ಸಿಕ್ಕಿದೆ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ